ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದು ಕಾವೇರಿ ಟಿವಿ ನಾನು ರವಿಕುಮಾರ್ ಕರೋನಾ ದಿನದಿಂದ ದಿನಕ್ಕೆ ತನ್ನ ಒಂದು ಕಬಂದ ಬಾಹು ಚಾಚತನೆ ಬಂದಿದೆ ಸಾವು ನೋವುಗಳು ಲೆಕ್ಕವಿಲ್ಲದಷ್ಟು ಆಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಬಿಬಿಎಂಪಿ ನಮ್ಮ ಬಿಬಿಎಂಪಿ ಸಹ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡಿದೆ ಮಾಸ್ಕ್ ಹಾಕೊಂಡೆ ಓಡಾಡಿ ಅಂತ ಇದೆ ಆದರೂ ಜನಗಳು ಕೆಲವು ಜನಗಳು ಮಾಸ್ಕ್ ಹಾಕೊಳ್ಳೋದು ಅಂತಂದ್ರೆ ಅದೇನೋ ಒಂದು ಶೋಕಿಗೆ ಹಾಕಿ ಹಾಕೊಳ್ಳೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಬಹುಶಃ ಮಾಸ್ಕ್ ಇಲ್ಲದೇನೆ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸಬೇಕು ಇಂಥ ಒಂದು ಅಭಿಯಾನಕ್ಕೆ ಕೈ ಜೋಡಿಸಬೇಕಾಗಿದೆ ನಾನೀಗ ವಾರ್ಡ್ ನಂಬರ್ 159 ಕೆಂಗೇರಿ ಇದರಲ್ಲಿ ಇದ್ದೀನಿ ನನ್ನ ಜೊತೆಗೆ ಬಿಬಿಎಂಪಿಯಿಂದ ನಿಯೋಜಿತರಾಗಿರ್ತಕ್ಕಂತಹ ಪುಟ್ಟ ವೀರಯ್ಯನವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಎಷ್ಟು ಫೈನ್ ಹಾಕ್ತಾರೆ ಕರೋನಾ ಮಾಸ್ಕ್ ಇಲ್ಲದೆ ಹೋದರೆ ಎಷ್ಟು ಫೈನ್ ಹಾಕ್ತಾರೆ ಇಲ್ಲಿ ಎಷ್ಟು ಪಾಸಿಟಿವ್ ಇದೆ ಕರೋನಾ ಪಾಸಿಟಿವ್ ಈ ವಾರ್ಡಲ್ಲಿ ಎಷ್ಟು ಕರೋನಾ ಪಾಸಿಟಿವ್ ಇದೆ ಇವೆಲ್ಲ ತಿಳ್ಕೊಳ್ಳೋಣ ಬನ್ನಿ ಪುಟ್ಟವೀರಯ್ಯನವರೇ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹೇಳಿ ಈ ಕರೋನಾ ಇದಕ್ಕೆ ಇದನ್ನ ಕೈನಲ್ಲಿ ಒಂದು ಮಿಷನ್ ಇಟ್ಕೊಂಡಿದ್ದೀರಾ ಸರ್ ಇದು ಡಿಲ್ ಮಿಷನ್ ಸರ್ ಅಂದ್ರೆ ಯಾರು ಮಾಸ್ಕ್ ಇಲ್ಲದೆ ಬರ್ತಾರೆ ಅವರಿಗೆ ಹಾಕೋದಕ್ಕೆ ಅಂತ ಹೌದು ಸರ್ ಇಲ್ಲಿ ಯಾರು ಪಬ್ಲಿಕ್ ಅಲ್ಲಿ ಅವೇರ್ನೆಸ್ ಮೂಡಿಸಿದ್ರು ಅವೇರ್ನೆಸ್ ಪಬ್ಲಿಕ್ ಅಲ್ಲಿ ಮೂಡಿಸಿದ್ರು ಪೇಪರ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ಬಿಬಿಎಂಪಿ ಅಲ್ಲಿ ಅವೇರ್ನೆಸ್ಮೆಂಟ್ ಮಾಡಿದ್ವಿ ಆದ್ರೂ ಪಬ್ಲಿಕ್ ಅಲ್ಲಿ ಓಡಾಡ್ತಾರೆ ಆದ್ರಿಂದ ಅವ್ರಿಗೆ ಕರ್ದಿ ತಿಳುವಳಿಕೆ ಹೇಳ್ತೀವಿ ತಿಳುವಳಿಕೆ ಹೇಳಿ ನೋಡಿ ಈ ಥರ ನೀವು ಮಾಸ್ಕ್ ಹಾಕೋದನ್ನು ಓಡಾಡ್ತಾ ಇದ್ದೀರಾ ಕೊರೋನಾ ಇದೆ ಕೊರೋನಾ ಬಂದು ಸಾಯ್ತಾ ಇದ್ದಾರೆ ಬಾಯಿಂದ ಒಬ್ಬರಿಂದ ಒಂದು ಹರಡ್ತದೆ ಕೈಯಿಂದ ಒಬ್ಬರಿಗೆ ಒಮ್ಮೆ ಹರಡ್ತದೆ ಆದ್ದರಿಂದ ನೀವು ಈ ಥರ ಮಾಡ್ತಿರಿಂದ ನಿಮ್ಗೆ 200 ರೂಪಾಯಿ ಫೈನ್ ಹಾಕ್ತಾ ಇದ್ದೀವಿ ಅದಕ್ಕೆ ನಿಮಗೆ ಫೈನ್ ಹಾಕ್ತಾ ಇದ್ದೀವಿ ಪೆನಾಲ್ಟಿ ಹಾಕ್ತಿದ್ವಿ ಸರ್ ಪ್ಲೇ ಸರ್ ಅವನು ಈ ವಾರ್ಡಿಂದ ಪೆನಾಲ್ಟಿ ಹಾಕ್ಸ್ಕೊಂಡು ಪಕ್ಕದ ವಾರ್ಡಲ್ಲಿ ಹೋಗ್ಬಿಟ್ಟು ಅದೇ ರೀತಿ ಮಾಡಿದ್ರೆ ಅಲ್ಲೂ ಪೆನಾಲ್ಟಿ ಹಾಕ್ತೀವಿ ಸರ್ ಇಲ್ಲಿ ಯಾಕೆಂದರೆ ನಾವು ಇಲ್ಲಿ ಅವನಿಗೆ ಹೇಳಿ ತಿಳುವಳಿಕೆ ಹೇಳಿ ಇಲ್ಲಿ ಫೈನ್ ಹಾಕಿ ಅವನಿಗೆ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿರ್ತೀವಿ ಸರ್ ಆದರೆ ಅಂದ್ಬಿಟ್ಟು ಅವ್ನು ದೌರ್ಜನ್ಯ ಮಾಡೋಂಗಿಲ್ಲ ಇಲ್ಲಿ ಅವನು ಹರಿತ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಮಾಸ್ಕ್ ಹಾಕೋ ಓಡಾಡ್ಬೇಕು ಸರ್ ಅಲ್ಲೇನು ಅಲ್ಲೂ ಮಾಸ್ಕ್ ಹಾಕೋದ್ರೆ ತಿರ್ಗಾದ್ರೆ ಅಲ್ಲೂ 200 ರೂಪೀಸ್ ಫೈನ್ ಹಾಕ್ತೀವಿ ಸರ್ ಇದುವರೆಗೂ ಎಷ್ಟು ಜನಕ್ಕೆ ಈ ಥರ ಫೈನ್ ಹಾಕಿದ್ದೀರಾ ನೀವು ಸರ್ ನಮ್ಮ ವಾರ್ಡಲ್ಲಿ ಒಂದು 400 ಜನಕ್ಕೆ ಫೈನ್ ಹಾಕಿದ್ದೀವಿ ಸರ್ 200 ರೂಪಾಯಿ 200 ರೂಪಾಯಿ ಒಂದು ಒಬ್ಬನಿಗೆ 200 ರೂಪಾಯಿ ಒಟ್ಟು 400 ಜನಕ್ಕೆ ಫೈನ್ ಹಾಕಿದ್ದೀವಿ ಸರ್ ಜನಗಳ ಪ್ರತಿಕ್ರಿಯೆ ಯಾವ ಥರ ಇತ್ತು ಅವಾಗ ಸರ್ ಒಂದು ಜನಕ್ಕೆ ಪ್ರತಿಕ್ರಿಯೆ ಅಂದರೆ ಒಂದು ಏರಿಯಾದಲ್ಲಿ ಪಬ್ಲಿಕ್ ನಮಗೆ ನಮಗೆ ಹೆಲ್ಪ್ ಮಾಡಿದ್ರು ಸರ್ ನೋಡಿ ಅವ್ರಿಗಾಕಿ ಇವ್ರಿಗಾಕಿ ಹಾಂ ಈ ಥರ ಎಲ್ಲ ತಿರುಗಾಡ್ತಾರೆ ಅವರೇ ಫೋನ್ ಮಾಡ್ತಿದ್ರು ನಮಗೆ ಬಿಬಿಎಂಪಿ ಆಫೀಸರ್ ರವಿ ಸರ್ಗೆ ಫೋನ್ ಮಾಡಿ ನಮ್ಮ ಏರಿಯಾದಲ್ಲಿ ಮಾಸ್ಕ್ ಇಲ್ದೇ ಓಡಾಡ್ತಿದ್ದಾರೆ ತರಕಾರಿ ಅಂಗಡಿಯವರು ಮಾಸ್ಕ್ ಇಲ್ದೇ ವ್ಯಾಪಾರ ಮಾಡ್ತಿದ್ದಾರೆ ಅಂಗಡಿಯವರು ಮಾಸ್ಕ್ ಇಲ್ದೇ ವ್ಯಾಪಾರ ಮಾಡ್ತಿದ್ದಾರೆ ಮತ್ತು ಬೀದಿ ವ್ಯಾಪಾರಿಗಳು ಮತ್ತು ಜ್ಯೂಸ್ ಅಂಗಡಿಯವರು ಬೇಕರಿ ಅಂಗಡಿಯವರು ಮಾಸ್ಕ್ ಇಲ್ದೇ ವ್ಯಾಪಾರ ಮಾಡ್ತಿದ್ದಾರೆ ಇದರಿಂದ ಜನಗಳಿಗೆ ಪಬ್ಲಿಕ್ ಈ ಥರ ಅವರ ಈ ಥರ ಮಾಡ್ತಿರೋದ್ರಿಂದ ಕೊರೋನಾ ಹರಡ್ತದೆ ಅದರಿಂದ ಇವ್ರು ಮಾರ್ಸಲ್ನ ಕರೆಸಿ ಇಲ್ಲಿ ಡ್ಯೂಟಿ ಕೊಡಿ ಡ್ಯೂಟಿಗೆ ಹೇಳಿ ಅವ್ರ ಕೈಲಿ ಪೆನಾಲ್ಟಿ ಹಾಕ್ಸಿ ಅಂತ ಹೇಳಿ ನಮಗೆಲ್ಲ ಈ ಥರ ಅವ್ರಿಗೆ ಪೆನಾಲ್ಟಿ ಹಾಕೋಕ್ಕೆ ಅನುಕೂಲ ಮಾಡ್ಕೊತಾರೆ ಸರ್ ಜನಗಳು ಇವಾಗ ಫೈನ್ ಹಾಕ್ತೀವಿ ಅಂದ ತಕ್ಷಣ ಏಕಾಏಕಿ ಇಲ್ಲಿ ಯಾರೋ ಕಾರ್ಪೊರೇಟ್ರಿಗೆ ಮಾಡೋದಾಗಲಿ ಅಥವಾ ಫೋನ್ ಮಾಡಿ ಏನೋ ಒಂದು ರೆಕಮೆಂಡ್ ಮಾಡಿಸೋದು ಇವಾಗ ಉದಾಹರಣೆಗೆ ಒಂದು ಹೆಲ್ಮೆಟ್ ಇಲ್ಲದೆ ಹೋಯ್ತು ಅಂದ ತಕ್ಷಣ ಪೊಲೀಸ್ನವ್ರಿಗೆ ಯಾರಿಗೋ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಫೋನ್ ಮಾಡ್ತಾರೆ ಅಥವಾ ಇಲ್ಲೂ ಆ ಥರ ಏನಾದ್ರು ಬೇರೆ ಯಾರೋ ಕಾರ್ಪೊರೇಟ್ರಿಗೆ ಫೋನ್ ಮಾಡೋದು ಅಥವಾ ಬಿ ಬಿ ಎಂ ಪಿ ಆಫೀಸರ್ಗಳಿಗೆ ಫೋನ್ ಮಾಡಿಬಿಟ್ಟು ನಮ್ಗೆ ಫೈನ್ ಹಾಕ್ಬಿಡ್ರಿ ಬಿಟ್ಬಿಡ್ರಿ ಅಂತ ಹೇಳೋದು ಈ ಥರ ರೆಕಮೆಂಡೇಷನ್ಗಳು ತೊಗೊಂಡ್ಬರ್ತಾರೆ ಸರ್ ಇಲ್ಲ ಸರ್ ಇದುವರೆಗೂ ನಮ್ಮ ಕೆಂಗೇರಿ ವಾರ್ಡಲ್ಲಿ ಸತ್ಯನಾರಾಯಣ ಸರ್ ಕಾರ್ಪೊರೇಟ್ರ್ ಇದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರ್ ರವಿ ಸರ್ ಇದ್ದಾರೆ ಮತ್ತು ಪೊಲೀಸ್ ಇಲಾಖೆ ಇದ್ದಾರೆ ಆದರೆ ಇಲ್ಲಿ ರಾಜಕಾರಣಿಗಳಿದ್ದಾರೆ ಬೇಕಾರೆ ಯಾವುದು ಬೇಕಾರೆ ಬೇಕಾರೆ ಕನ್ಸ್ಟ್ರಕ್ಷನ್ ಕೊಡಿ ಬಿಟ್ಬಿಡಿ ಇದಕ್ಕೆ ಮಾತ್ರ ಬಿಡುಕೋಬೇಡಿ ಅವ್ರಿಗೆ ದಂಡ ವಿಧಿಸಿ ಅಂತ ದಂಡ ವಿಧಿಸಿ ಬಿಡ್ಕೊಡಬೇಡಿ ನೋಡಪ್ಪ ಅವರೇ ಫೋನ್ ಮಾಡಿ ಹೇಳ್ತಾರೆ ಇದು ಕಟ್ಬಿಟ್ಟು ಹೋಗಪ್ಪ ಬೇಕಾರೆ ಬೇರೆ ಏನು ಮಾತಾಡ್ಕೊಂಡು ಇದಕ್ಕೆ ಮಾತ್ರ ಕಟ್ಟಲೇಬೇಕು ನೀನು ಫೈನು ಕಟ್ಬಿಟ್ಟು ಹೋಗಿ ಅಂತ ನಮ್ಮ ರಾಜಕಾರಣಿ ಆಗಿರ್ಬೋದು ಕಾರ್ಪೊರೇಟರ್ಗಳಾಗ್ಬೋದು ಅಧಿಕಾರಿಗಳು ಇದೇ ರೀತಿ ಹೇಳ್ತಾರೆ ಸರ್ ಇವಾಗ ಮಾಸ್ಕ್ ಅಂತಂದ್ರೆ ಯಾವ ಥರ ಈ ಇದೇ ಥರ ಮಾಸ್ಕ್ ಇರಬೇಕಾ ಅಥವಾ ಕರ್ಚೀಫ್ ಕಟ್ಕೊಂಡು ಕೆಲವರು ತಿರುಗಾಡ್ತಾರೆ ಆ ಥರ ಇದೆ ಅಂಥವ್ರಿಗೆ ಏನು ಮಾಡ್ತೀರಾ ಸರ್ ನಿಮ್ಮನ್ನು ನೋಡಿದ ತಕ್ಷಣ ಒಂದು ಕರ್ಚೀಫ್ ಕಟ್ಕೊಂಡ್ಬಿಡ್ತಾರೆ ಅಂಥವ್ರಿಗೆ ಏನು ಮಾಡ್ತೀರಾ ಅಂಥವ್ರಿಗೆ ಸರ್ ಅವ್ರಿಗೆ ಅಂಥವ್ರಿಗೆ ಕರೆಸಿ ಹೇಳ್ತೀವಿ ನೋಡಪ್ಪ ನೀನು ನಿಮ್ಮನೇನೆ ತಯಾರು ಮಾಡ್ಕೊ ನಾವೇನು ಬೇಡ ಅನ್ನಲ್ಲ ಮೂಗು ಮುಚ್ಚಿರ್ಬೇಕು ಬಾಯಿ ಮುಚ್ಚಿರ್ಬೇಕು ಕಟ್ಕೊಂಡಿರ್ಬೇಕು ಇವಾಗ ಕರ್ಚೀಫ್ ಅದೇ ಥರ ಬರುತ್ತೆ ಹೆಚ್ಚು ಕಮ್ಮಿ ಮೂಗು ಎಲ್ಲ ಮುಚ್ಕೊಳತ್ತೆ ಹಿಂಗಡೆ ಗಂಟು ಹಾಕೊಂಡ್ರೆ ಕಟ್ಕೊಳ್ಬೋದು ಆ ಥರ ಕಟ್ಕೋಬೋದು ಸರ್ ಅದು ತಗೊಳ್ಳೋ ಗಂಟ ಇನ್ನೊಂದು ತಗೊಳ್ಳೋ ಗಂಟ ಆ ಥರ ಕಟ್ಕೊಂಡಿರ್ಬೇಕು ನಾವು ನೋಡ್ತೀವಿ ಬೇಕು ಬೇಕು ಅಂತಲೇ ಇನ್ನೊಂದು ಸತಿ ಅದೇ ಥರ ಮಾಡ್ತಾಯಿದ್ರೆ ಅವ್ನಿಗೆ ಕರೆಸ್ಬಿಟ್ಟು ಫೈನ್ ಹಾಕ್ತೀವಿ ಸರ್ ಇಲ್ಲಿ ಎಷ್ಟು ಪಾಸಿಟಿವ್ ಇದೆ ಕರೋನಾ ಪಾಸಿಟಿವ್ ಈ ವಾರ್ಡಲ್ಲಿ ಸರ್ ಇಲ್ಲಿ ಬಂದು ಸ್ಟಾರ್ಟಿಂಗ್ ಬಂದು ಫಸ್ಟ್ನಾಗೆ ಬಂದು ಇಲ್ಲಿ ಸಿರ್ಕೆ ಹತ್ರ ಒಂದು ಬಂತು ಮಾರನೆಗೆ ಇನ್ನೊಂದು ಬಂತು ಒಟ್ಟು 4 ಆಯಿತು 4ರಿಂದ 16 ಕೊರೋನಾ ಪಾಸಿಟಿವ್ ಇದೆ ಕೆಂಗೇರಿಲಿ ಸರ್ ಯಾವುದೇ ಸಾವು ನೋವುಗಳಾಗಿಲ್ಲ ಯಾವುದು ಸಾವು ನೋವು ಆಗಲಿಲ್ಲ ಸರ್ ಈ ಫೈನ್ ಹಾಕ್ತಾ ಇರೋದು ದಂಡ ವಿಧಿಸ್ತಿರೋದು
ಎಷ್ಟು ಮಟ್ಟಿಗೆ ಸರಿ ಇದರ ಬಗ್ಗೆ ಒಂದು ಸಾರ್ವಜನಿಕರ ಅಭಿಪ್ರಾಯ ಇದು ಒಳ್ಳೆಯದಾ ಅಥವಾ ಇಷ್ಟೊಂದು ಹೊರೆ ಆಗುತ್ತೆ ಜನಗಳಿಗೆ ಮತ್ತಷ್ಟು ಹೊರೆನ ಅಂತ ಅನ್ಬಿಟ್ಟು ಸಾರ್ವಜನಿಕರು ಏನು ಹೇಳ್ತಾರೆ ತಿಳ್ಕೊಳ್ಳೋಣ ಬನ್ನಿ ಇನ್ನು ನಾವು ಇಲ್ಲಿ ಕೆಂಗೇರಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ರಸ್ತೆನಲ್ಲಿ ಇದ್ದೀವಿ ಇವಾಗ ಸರ್ ನಮಸ್ತೆ ಕರೋನಾ ಬಂದಿರೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅದನ್ನ ಹೊಸ ವಿಷಯ ಅಲ್ಲ ಈ ಸಂದರ್ಭದಲ್ಲಿ ಮಾಸ್ಕ್ ಇಲ್ಲದೆ ಓಡಾಡ್ತಾ ಇದ್ದಾರೆ ಅಂತ ಅವರನ್ನ ಹಿಡಿದು ಒಂದು ಫೈನ್ ಹಾಕ್ತಾ ಇದ್ದಾರೆ ಅದು ಒಳ್ಳೆ ಕೆಲಸ ಲಾಕ್ಡೌನ್ ಇನ್ನಷ್ಟು ದಿನ ಮುಂದುವರಿಸಬಹುದಾಗಿತ್ತಲ್ಲ 200 ರೂಪಾಯಿ ಜನಕ್ಕೆ ಇವಾಗ ಆಲ್ರೆಡಿ ಒಂದಷ್ಟು ಹೊರತ ಬಿದ್ದಿದೆ ವ್ಯಾಪಾರಿಗಳಿರಬಹುದು ಅಥವಾ ಫುಟ್ಪಾತ್ ವ್ಯಾಪಾರಿ ಯಾರು ಬೇಕಾದ್ರೂ ಹೊರತ ಬಿದ್ದಿದೆ ಈ ಸಂದರ್ಭದಲ್ಲಿ ಒಂದು ಫೈನ್ ಹಾಕ್ತಾರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಇದು ಇದನ್ನ ಪಬ್ಲಿಕ್ ಸಾರ್ವಜನಿಕರಿಗೆ ಎಚ್ಚರಿಕೆತರ ಇನ್ನು ಅಂತ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಂದ್ರೆ ಇವಾಗ ನೀವು ಮಾಡ್ತಾರೆ ಸರಿನೇ ಯಾಕಂದ್ರೆ ಫೈನ್ ಹಾಕಿದ್ರೆ ಇವಾಗ ಜನ ಸ್ವಲ್ಪ ಅರ್ಥ ಆಗ್ತದೆ ಆಮೇಲೆ ಇನ್ನೇನಂದ್ರೆ ಕೆಲವರಿಗೆ ಎಷ್ಟು 80% ಕರೆಕ್ಟ್ ಆಗಿದೆ ಇದು ಮಾಡಿದ್ದು ಇನ್ನು ಮುಂದೆ ಮುಂದೆ ಇವನ್ನ ಲಾಕ್ ಡೌನ್ ಕಿನ್ನ ಕಮ್ಮಿ ಆದ ಮಾಸ್ಕ್ ಆಮೇಲೆ ಗ್ಲೌಸ್ ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡಿದ್ರೆ ಇದು ಅವಾಯ್ಡ್ ಮಾಡಬಹುದು ಅಂತ ನಮ್ಮ ಅಭಿಪ್ರಾಯ ಹೌದು ಒಳ್ಳೆ ಕೆಲಸ ಇವರು ಮಾಡ್ತಾರೆ ಅದು ಒಳ್ಳೆ ಮಾಡಿದ್ರೆ ಫೈನ್ ಹಾಕಿದ್ರೆ ಸ್ವಲ್ಪ ಜನಕ್ಕೆ ಅರ್ಥನೂ ಬರುತ್ತೆ ಬುದ್ಧಿನೂ ಬರ್ತದೆ ಬೆಸ್ಟ್ ಕೆಲಸ ಅದು ಯಾಕಂದ್ರೆ ಇವಾಗ ಮಾಸ್ಕ್ ಇವಾಗ ಹಾಕಿದ್ರೆ ಇವಾಗ ಅವ್ರಿಗೂ ಸೇಫ್ಟಿ ನಮಗೂ ಸೇಫ್ಟಿ ಪ್ಲಸ್ ಪಾಯಿಂಟ್ ಅಂದ್ರೆ ಇವಾಗ ನಾವು ಬಂದ್ರೆ ಆಕ್ಚುಲಿ ಇಲ್ಲಿ ಬಂದ್ರೆ ಹೇಳ್ತೀವಿ ನಾವು ಮಾಸ್ಕ್ ಹಾಕೊಳ್ಳಿ ಅಂದ್ರೆ ಕೆಲವರು ಮಾಸ್ಕ್ ಹಾಕೊಳ್ಳಲ್ಲ ಇವಾಗ ಇವಾಗ ಮಾಡಿದ ಒಳ್ಳೆ ಕಾರ್ಯ ಇದು ಯಾಕಂದ್ರೆ ಇವಾಗ ಅರ್ಥ ಮಾಡ್ಕೊಂಡು ಫೈನ್ ಕಟ್ಟಂಗ ಇವಾಗ ಮಾಸ್ಕ್ ಹಾಕೊಂಡು ಸೇಫ್ಟಿ ಅಂತ ಅವ್ರಿಗೆ ಗೊತ್ತಾಯ್ತಲ್ಲ ಹಂಗಾಗಿ 80% ಇವಾಗ ಮಾಡಿ ಸರಿನೇ ಸರ್ ಒಳ್ಳೇದಾಯ್ತು ನಿಮ್ಮ ಅಂಗಡಿಗೆ ಸಾರ್ವಜನಿಕರು ಗೊತ್ತಾಗ್ಬೇಕಾದ್ರೆ ಎಲ್ಲರೂ ಹೆಚ್ಚು ಕಮ್ಮಿ ಮಾಸ್ಕ್ ಹಾಕೊಂಡಿರ್ತಾರೆ ಮಾಸ್ಕ್ ಹಾಕೊಳ್ಳದೆ ಬಂದವರಿಗೆ ನೀವು ಯಾವ ರೀತಿ ಅವ್ರಿಗೆ ಎಚ್ಚರಿಕೆ ಕೊಡ್ತೀರಾ ಮಾಸ್ಕ್ ಹಾಕೊಂಡಿರಿ ನಾವು ಬರಕ್ಕಿಂತ ಮುಂಚೆನೆ ಹೇಳ್ತೀವಿ ದಯವಿಟ್ಟು ಹಾಕೋ ಬಂದ್ಬಿಡಿ ಪಕ್ಕದಲ್ಲಿ ಮಾಸ್ಕ್ ಸಿಗುತ್ತೆ ನೋಡಿ ಹಾಕೋ ಬನ್ನಿ ಅಂತ ಹೇಳ್ತೀನಿ ಆವಾಗ ಅವ್ರು ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ ಬಿಬಿಎಂಪಿ ಕೂಡ ಅವ್ರಿಗೆ ಒಂದು ಫೈನ್ ಹಾಕ್ತಾರೆ ಮಾಸ್ಕ್ ಇಲ್ಲದೆ ಬಂದವ್ರಿಗೆ ಒಂದು 200 ರೂಪಾಯಿ ತನಕ ಫೈನ್ ಹಾಕ್ತಾರೆ ಈ ಫೈನ್ ಹಾಕೋದು ಜನಗಳಿಗೆ ಒಂದು ಹೊರೆ ಆಗತ್ತಾ ಸಾರ್ವಜನಿಕರಿಗೆ ಅಥವಾ ಇದು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಒಳ್ಳೆ ಕಾರ್ಯಕ್ರಮ ಸರ್ ಫೈನ್ ಹಾಕ್ತಾರದು ಒಳ್ಳೇದು ಒಳ್ಳೇದು ಅದು ಎಷ್ಟು ಇನ್ಕ್ರೀಸ್ ಆಯ್ತೈತೆ ಇನ್ನ ಇನ್ನ ಜನ ಇದಾಗಿಲ್ಲ ಅದಕ್ಕೆ ಅವೇರ್ನೆಸ್ ಆಗಿಲ್ಲ ಅದು ಬಂದ ಅಂತಂದ್ರೆ ತರಕಾರಿಗಳು ಎಲ್ಲ ಬರೇ ಕೈನಲ್ಲಿ ಮುಟ್ಟಾಕ್ತಾರೆ ನೀವೇನಾದ್ರೂ ಅವ್ರಿಗೆ ಸ್ಯಾನಿಟೈಸರ್ ಆತರ ಏನಾದ್ರು ಇಟ್ಟಿದ್ದೀರಾ ಸ್ಯಾನಿಟೈಸರ್ಸ್ ಇದೆ ಅದೇ ಸ್ಯಾನಿಟೈಸ್ ಮಾಡಿ ಬರ್ತೇನೆ ಅಥವಾ ಅವರು ಸ್ಯಾನಿಟೈಸರ್ ತರ ಭತ್ತ ಅಂಗಡಿಯಲ್ಲಿ ಹಾಕೊಂಡು ಸ್ಯಾನಿಟೈಸ್ ಮಾಡ್ಕೊಂಡು ಇದೆ ಇದೆ ಮೊಹಮ್ಮದ್ ತಾಜಿಮ್ ಮೊಹಮ್ಮದ್ ತಾಸಿಫ್ ಅವರೇ ಇವಾಗ ಬಿಬಿಎಂಪಿ ಅವರು ಮಾಸ್ಕ್ ಇಲ್ಲದೆ ಓಡಾಡ್ತಾ ಇತ್ತು ಅಂತಂದ್ರೆ 200 ರೂಪಾಯಿ ಫೈನ್ ಹಾಕ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮಾಸ್ಕ್ ಹಾಕ್ಬೇಕು ಒಳ್ಳೇದು ಇದು ಹೊಸರಾಟ ತಗೊಂತಾರ ಬೇರೆಯವ್ರಿಗೆ ಇದು ಅಸಹಾಯ ಆಗುತ್ತೆ ಬಿಮಾರಿ ಇದು ಕಾಯ ಜಾಸ್ತಿ ಆಗುತ್ತೆ ಹಾಕೋದ್ರೆ ಒಳ್ಳೇದು ನಿಮ್ಮ ಆಟೋದಲ್ಲಿ ಯಾರಾದ್ರೂ ಪ್ರಯಾಣಿಕರು ಬಂದ ಅಂತಂದ್ರೆ ಅವ್ರಿಗೆ ಮಾಸ್ಕ್ ಇಲ್ಲದೆ ಬರ್ತಾರೆ ಅವ್ರನ್ನ ಕೂರಿಸ್ಕೋತೀರಾ ಇಲ್ಲ ಕೂರಿಸಲ್ಲ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತೀರಾ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತೀನಿ ಮಾಸ್ಕ್ ಹಾಕೊಳ್ಳಿ ಅಂತ ಮೂರ್ ನಾಲ್ಕು ಜನಕ್ಕೆ ನಾನು ಹೇಳ್ದೆ ಮಾಸ್ಕ್ ಹಾಕೊಳ್ಳಿ ಒಳ್ಳೇದು ನಮ್ಗೆ ಒಳ್ಳೇದು ನಿಮ್ಗೆ ಒಳ್ಳೇದು ಅಂತ ಹೇಳ್ದೆ ಆತರ ಹೇಳ್ಬಿಟ್ಟು ಕೂರಿಸ್ಕೋತೀರಾ ಅಥವಾ ಒಳಗಡೆ ಬರಲೇಬೇಡಿ ಅಂತ ಹೇಳ್ಬಿಡ್ತೀರಾ ಇಲ್ಲ ಹಾಕೊಂಡು ಕುಟ್ಕೊಳ್ಳಿ ಅಂತ ಕೂತ್ಕೊಳ್ಳೋದಕ್ಕೆ ಅವ್ರ ಹತ್ರ ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಖರ್ಚಿಪ್ಪ ಏನಾದ್ರೂ ಹಾಕೊಂಡು ಕಟ್ಕೊಳ್ಳಿ ಅಂತ ಹೇಳ್ಬಿಡಿ ಅಂತ ಹೇಳ್ತೀರಾ ಶಿವಕುಮಾರ್ ಅಂತ ಶಿವಕುಮಾರ್ ಅವರೇ ನಿಮ್ಮ ಅಂಗಡಿಗೆ ಮಾಸ್ಕ್ ಇಲ್ಲದೆ ಬಂತು ಅಂತ ಯಾವ ತರ ಅವ್ರನ್ನ ಒಳಗಡೆ ಅಲೌ ಮಾಡ್ತೀರಾ ಇಲ್ಲ ಖಂಡಿತ ಇಲ್ಲ ಸರ್ ಮಾಡೋದಿಲ್ಲ ಸರ್ ಮಾಡೋದಿಲ್ಲ ಮಾಸ್ಕ್ ಇಲ್ಲದೆ ಇದ್ದವ್ರಿಗೆ ಇವಾಗ 200 ರೂಪಾಯಿ ಒಂದು ಫೈನ್ ಹಾಕ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಒಳ್ಳೇದು ಸರ್ ಯಾಕಂದ್ರೆ ಮಾಸ್ಕ್ ಹಾಕೋದ್ರಿಂದ ಎಷ್ಟು ಒಳ್ಳೇದಾಗತ್ತೆ ಅಂದ್ರೆ ಇನ್ನೊಬ್ರಿಗೆ ಹರಡದಂಗೆ ಕಂಟ್ರೋಲ್ ಮಾಡ್ಬೋದು ನೀವು ಹಂಗೆ ಹಾಕೊಂಡು ಹೋಗ್ತಿದ್ರೆ ಒಬ್ಬರಿಂದ ಒಬ್ರಿಗೆ ಹರ್ಕೊಂಡು ಹೋಗ್ತಾ ಇದ್ರೆ ರೋಗ ಜಾಸ್ತಿ ಆಗುತ್ತೆ ಹೊರತು ನಮಗೆ ಇನ್ನು ತೊಂದರೆಗಳಾಗತ್ತೆ ಜಾಸ್ತಿ ಸೇರುತ್ತೆ ಹಾಗಾಗಿ ಮಾಸ್ಕ್ ಹಾಕೋದು ಒಳ್ಳೇದು ಅಂತ ನಾವು ಹೇಳೋದು ಸರ್ ಒಳ್ಳೇದು ಸರ್ ತುಂಬ ಒಳ್ಳೇದು ಅದು ಅದು ಹಾಕಿದ್ರೆ ಜನಗಳಿಗೆ ಸ್ವಲ್ಪ ಭಯ ಬರುತ್ತೆ ಇಲ್ಲಾಂದ್ರೆ ಬೇಕಾಬಿಟ್ಟು ಹೆಂಗೋ ಅಯ್ಯೋ ಮಾಸ್ಕ್ ಹಾಕೊಂಡು ಕೇಳಲ್ಲ ಮಾಸ್ಕ್ ಇಲ್ಲ ಅಂದ್ರೂ ಕೇಳಲ್ಲ ಯಾರು ಹೆಂಗೆ ಬೇಕಾದ್ರೆ ಓಡಾಡ್ಬೋದು ಅನ್ನೋ ಜನ ಓಡಾಡ್ತಿರ್ತಾರೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಭಯ ಹುಟ್ಟಿಸ್ಬೇಕು ಅಂದರೆ ಈ ಥರ ಒಂದು ಮಾಸ್ಕ್ಗೆ ಒಂದು ಫೈನ್ ಹಾಕೋದು ಒಳ್ಳೇದು ಸರ್ ಅದು ಇಷ್ಟೆಲ್ಲ ಮುನ್ನೆಚ್ಚರಿಕೆ ತಗೊಂಡು ದಿನದಿಂದ ದಿನಕ್ಕೆ ಕರೋನಾ ಜಾಸ್ತಿ ಆಗ್ತಾನೆ ಇದೆ ಸೋಂಕಿತರ ಒಂದು ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಲಾಕ್ಡೌನ್ ಮತ್ತೊಮ್ಮೆ ಮಾಡೋದು ಒಂದು ಒಳ್ಳೇದು ಅಂತೀರಾ ಅಥವಾ ಲಾಕ್ಡೌನ್ ಬೇಡ ಬೇರೆ ಏನನ್ನ ಒಂದು ಪರ್ಯಾಯ ಅದಕ್ಕೆ ಹುಡುಕಿ ಅಂತ ಹೇಳ್ತೀರಾ ದಾರಿ
ಸ್ವಲ್ಪ ಲಾಕ್ಡೌನ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಅಟ್ಲೀಸ್ಟ್ ಒಂದು 15 ದಿವಸನಾದ್ರೂ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಒಂದು ಚೈನ್ ಲೆವೆಲ್ ಏನಿರುತ್ತೆ ಅದು ಕಟ್ ಆದರೆ ಅಟ್ಲೀಸ್ಟು. ಮುಂಚೆ ನಾವು ಲಾಕ್ಡೌನ್ ಮಾಡಿದಾಗ ನೋಡಿ ಕೇಸಸ್ಸೇ ಕಮ್ಮಿ ಇರ್ತಾ ಇತ್ತು, ಈಗ 100 ಡೈಲಿ 150-200 ರೀಚ್ ಆಗ್ತಾ ಇದೆ. ಸೊ ಹೀಗೆ ಬಿಟ್ಟರೆ ಇದು 300 ಹೋಗುತ್ತೆ, 400-500 ಹೋಗೋ ಚಾನ್ಸಸ್ ಇರುತ್ತೆ. ಈಗಾಗಲೇ ಹಾಸ್ಪಿಟ್ಲ್ಗಳಲ್ಲಿ ಬೆಡ್ಗಳಿಲ್ಲ, ಡಾಕ್ಟರ್ಗಳು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಟಿ ವಿನಲ್ಲಿ ಬರ್ತಾನೆ ಇದೆ. ಸೀಲ್ ಡೌನ್ ಮಾಡಿದ್ರು ಕೂಡ ಆಧಾರ ವರ್ಷ ಓಡಾಡ್ತಾರಲ್ಲ ಸರ್, ನೀವು ಸೀಲ್ ಡೌನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಲಾಕ್ಡೌನ್ ಮಾಡಿದ್ರೆ ಲಾಕ್ಡೌನ್, ಬರೀ ಲಾಕ್ಡೌನ್ ಅಂತ ಹೆಸರಿಗೆ ಮಾಡಬಾರ್ದು, ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಯಾರು ಓಡಾಡ್ದಿರೋ ಫಾಲೋ ಮಾಡಬೇಕು, ಯಾವುದು ನೆಸೆಸಿಟಿ ಇದೆ ಅದನ್ನು ತೆಗ್ದಿರಲಿ. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಶಾಪು, ತರಕಾರಿ ಅಂಗಡಿ, ಅವೆಲ್ಲ ನೆಸೆಸಿಟಿ ಇದೆ ತೆಗ್ದಿರಲಿ. ಅದು ಬಿಟ್ಟು ಬೇರೆ ಅನ್ಅನ್ನೆಸೆಸರಿ ಓಡಾಡೋದು, ಸೈಕಲಲ್ಲಿ ಓಡಾಡೋದು, ಯಾರಿಲ್ಲ ಅಂದರೆ ವೀಲಿಂಗ್ ಮಾಡೋದು, ಅವೆಲ್ಲ ನಡೀತಾ ಇರುತ್ತೆ ಸರ್. ಅದೆಲ್ಲ ಆಗಲೇಬೇಕು ಅಂದರೆ ಲಾಕ್ಡೌನ್ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ಜನ ಓಡಾಡೋದು ಜಾಸ್ತಿ ಆಯಿತು, BTS ಬಸ್ಸೆಲ್ಲ ಬಿಟ್ಟರು. ಅಲ್ಲಿಂದ BTS ಬಸ್ಸಲ್ಲಿ ಹೆಂಗೆ ಅಂದರೆ ಅವರೇನೋ ನಾವು 20 ಜನದ ಮೇಲೆ ಕುಂಡ್ಸ್ಕೊಳಲ್ಲ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇರ್ತಾರೆ, ಒಬ್ರಿಗೊಬ್ರು ಅವಾಗಲೇ ಒಂದು ಸೀಟಲ್ಲಿ ಒಬ್ಬರೇ ಕೂತ್ಕೊಬೇಕು ಅಂತ ಹೇಳಿದರು. ಆದರೆ ಯಾರೂ ಫಾಲೋ ಮಾಡಲ್ಲ ಸರ್. ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ನಾವು ಕೂಡ ಕಂಟ್ರೋಲ್ ಮಾಡ್ಬೋದು, ಎಲ್ಲ ನಮ್ಮ ಕೈಯಲ್ಲೇ ಇರೋದು. ನಾವು ಜನ ಕರೆಕ್ಟಾಗಿದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಜನ ದುಂಬಿ ಹೋದಂಗೆ ಹೋಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಮಾರ್ಕೆಟ್ ಬೆಳಗ್ಗೆ KR ಮಾರ್ಕೆಟಲ್ಲಿ TV ತೋರಿಸ್ತಾ ಇದ್ರು, ಎಷ್ಟು ಜನ ಅಂದರೆ 1,000 ಜನ ಇದರಲ್ಲಿ ಅಲ್ಲಿ ಸೀಲ್ ಡೌನ್ ಆಗಿದೆ ಅಂತ ಹೇಳಿದ್ರು. ಏನು ಸೀಲ್ ಡೌನ್, ಲಾಕ್ಡೌನ್ ಆಗಿದೆ ಅಂದರು, ಏನಿದೆ ಅದ್ರಲ್ಲಿ ರೂಲ್ಸ್ ಎಜುಕೇಷನ್ ಏನು ಫಾಲೋ ಮಾಡ್ತಾ ಇದ್ದಾರೆ? ಸುಮ್ಮನೆ ಇವರು ನೀವು TV ಬಿತ್ತಾರ ಮಾಡಿದ ತಕ್ಷಣ ಆಫೀಸರ್ಸ್ಗಳು ಬಂದು ಮುಚ್ಚ 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 ಅಂತಾರೆ. ಸರ್ಕಾರದ ತಪ್ಪು, ಸರ್ಕಾರದ ಮುಂದೆ ಸೀಲ್ ಡೌನ್ ಅಂತ ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ರೆ ಬಾನ ದಿವಸ ಯಾರು ಬೆಳಿಗ್ಗೆ ಯಾರು ಇರ್ತಾನೆ ಇರಲಿಲ್ಲ ಅಲ್ಲಿ. ಇವರೆಲ್ಲ ಆದಮೇಲೆ ನೀವು ಪ್ರಸಾರ ಮಾಡಿದ್ಮೇಲೆ ಬಂದು ನಾವು ಒಂದು ಕೆಲಸ ಮಾಡಿದ್ವಿ ಅಂತ ಗೌರ್ಮೆಂಟ್ ತೋರಿಸಿದ್ರೆ ಏನು ಬಂತು ಪ್ರಯೋಜನ? ಜನಗಳಿಗೆ ಹೆಂಗೆ ಬೇಕಾಗುತ್ತೆ? ಜನಗಳಿಗೆ ಗೊತ್ತೇ ಇಲ್ಲ ಸೀಲ್ ಡೌನ್ ಆಗಿದೆ. ನಮ್ಮಂತರ TV ನೋಡ್ತೀವಿ, ಗೊತ್ತೆ, ಎಲ್ಲರೂ ಬರ್ತಾರೆ, ನಾವು ಬಂದು ಹೋಗ್ತಾರೆ, ಎಲ್ಲ ಜನ ಹೋಗ್ತಾ ಇರ್ತಾರೆ. ಅಟ್ಲೀಸ್ಟ್ ಅದರಿಂದ ಇವ್ರು ಮುಂಚೆನೆ ಮುಂಜಾಗ್ರತೆ ಕ್ರಮ ತಗೊಂಡು ಏನಾದ್ರು ವ್ಯವಹಾರ ಮಾಡಿದ್ರೆ ಖಂಡಿತ ಕಂಟ್ರೋಲ್ ಮಾಡ್ಬೋದು ಸರ್. ಮಾಡದೇ ಇರೋಕೆ ಆಗದೇ ಇಲ್ಲ, ಆಗದೇ ಅಂತ ಅಷ್ಟ ಅಂತ ಇದಿಲ್ಲ, ಎಲ್ಲ ಜನಗಳ ಕೈಯಲ್ಲಿ ಇದೆ, ಸರ್ಕಾರದ ಮೇಲೂ ಇದೆ ಜವಾಬ್ದಾರಿ, ಸರ್ಕಾರಕ್ಕೆ ಜವಾಬ್ದಾರಿ ಜಾಸ್ತಿ ಇದೆ. ಹೌದು ಸರ್, ಇದಾಗ್ತದೆ. ವೀಕ್ಷಕರೇ ನೋಡಿದ್ರಲ್ಲ, ಇದುವರೆ ತನಕ ನಮ್ಮ ಜೊತೆಗೆ ವಾರ್ಡ್ ನಂಬರ್ 159 ಪುಟ್ಟವೀರ ಎನ್ನುವರು, BBMPಯಿಂದ ನಿಯೋಜಿತರಾಗಿರತಕ್ಕಂತಹ ಮಾರ್ಷಲ್ಲು, ಎಷ್ಟು ಜನ ಅಂಕಿ ಅಂಶ ಸಮೇತ ತಿಳಿಸಿದ್ರು, ಯಾತಕ್ಕೆ ಮಾಸ್ಕ್ ಅವಶ್ಯಕತೆ ಏನು ಅಂತ ಕೂಡ ತಿಳಿಸ್ಕೊಟ್ರು, ಎಷ್ಟು ಫೈನ್ ಹಾಕ್ತೀವಿ, ಆ ಫೈನು ಒಂದು ಕಡೆ ಫೈನ್ ಹಾಕಿದ್ದಾರೆ ಅಂದ ತಕ್ಷಣ ತೊಗೊಂಬಿಟ್ಟು ಎಲ್ಲ ಊರೆಲ್ಲ ಸುತ್ತದಲ್ಲ, ಫೈನ್ ಕಟ್ಟಿದ್ದೀನಿ ಇವತ್ತೆಲ್ಲ ಊರೆಲ್ಲ ಸುತ್ತಬೋದು ಅಂತಂದ್ಬಿಟ್ಟು ಪಕ್ಕದ ರೋಡಿಗೆ ಹೋದರೆ ಅಲ್ಲಿ ಯಾರನ್ನ ಇದ್ದು ಅಂತಂದ್ರೆ ಅವರು ಕೂಡ ಫೈನ್ ಹಾಕ್ತಾರೆ. ಮಾಸ್ಕ್ ಹಾಕ್ಕೊಳ್ಳೋದು ಅತ್ಯವಶ್ಯಕ ಕರೋನಾ ಇರೋಂಥ ಸಂದರ್ಭದಲ್ಲಿ. ಸಾರ್ವಜನಿಕರು ಸರ್ಕಾರ ಜೊತೆಗೆ ಕೈ ಜೋಡಿಸ್ಬೇಕಾಗಿದೆ ಇದರಲ್ಲಿ. ಸರ್ಕಾರ ಒಂದೇ ಎಲ್ಲದನ್ನು ಮಾಡೋಕ್ಕಾಗಲ್ಲ, ನೀವು ಸಹ ಸರ್ಕಾರ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.